ಹಾಯ್ ಫ್ರೆಂಡ್ಸ್, ನಮಸ್ಕಾರ. ತುಳುನಾಡು ಅಡುಗೆ ಚಾನಲ್ಗೆ ನಿಮಗೆ ಸ್ವಾಗತ, ಸುಸ್ವಾಗತ. ಇವತ್ತು ಒಂದು ಬಳಿಂಜಿರ್ ಮೀನು ಅಂತ ಒಂದು ಸಿಕ್ಕಿದೆ. ಬಳಿಂಜಿರ್ ನೀವು ನೋಡ್ಬೋದು, ಬಳಿಂಜಿರ್ ಮೀನು ಅಂತ ಹೇಳ್ತೇವೆ ನಮ್ಮ ತುಳು ಭಾಷೆಯಲ್ಲಿ. ಇದಕ್ಕೆ ಬಳಿಂಜಿರ್ ಮೀನು ಅಂತ ಹೇಳ್ತೇವೆ. ಚಿಕ್ಕ ಚಿಕ್ಕ ಮೀನು, ಆದರೂ ಇದರ ಒಂದು ಸಾರು ಬಾಯಿ ಪರಿಮಳವಾಗುತ್ತೆ, ಊಟ ಮಾಡಲಿಕ್ಕೆಲ್ಲ ಸೂಪರ್ ಆಗುತ್ತೆ. ಇದು ಒಂದು ಅರ್ಧ ಕೆ ಜಿಯಷ್ಟು ಬಳಿಂಜಿರ್ ಮೀನನ್ನು ತಾವು ತಗೊಂಡಿದ್ದೇವೆ. ಇದನ್ನು ಯಾವ ರೀತಿ ಒಂದು ಕರಿ ಮಾಡೋದು ಅನ್ನೋದನ್ನು ನಾನು ಇವತ್ತು ಎಕ್ಸ್ಪ್ಲೈನ್ ಮಾಡ್ತೇನೆ, ಸ್ಟೆಪ್ ಬೈ ಸ್ಟೆಪ್ ಫಾಲೋ ಮಾಡಿ. ಅದೇ ರೀತಿ ನೀವು ನಮ್ಮ ಚಾನಲ್ನ ಮೊದಲನೇ ಬಾರಿ ವೀಕ್ಷಣೆ ಮಾಡೋದಾದರೆ ದಯವಿಟ್ಟು ಕೆಳಗಡೆ ಕೊಟ್ಟಿರೋಂಥ ಸಬ್ಸ್ಕ್ರೈಬ್ ಬಟನನ್ನು ಪ್ರೆಸ್ ಮಾಡಿ, ಅದೇ ರೀತಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಳಿಂಜಿರ್ ಮೀನಿನ ಒಂದು ರೆಸಿಪಿಗೋಸ್ಕರ ನಾವು ತಗೊಂಡಿರುವಂಥ ಇನ್ಗ್ರೀಡಿಯೆಂಟ್ಸು 10-12 ಬ್ಯಾಡಿಗೆ ಮೆಣಸನ್ನು ತಗೊಂಡಿದ್ದೇವೆ. ಒಂದು ಅರ್ಧ ಚಮಚೆಯಷ್ಟು ಅರಶಿನ ಹುಡಿ ಇದೆ, 1-2 ಚಮಚೆ ಕೊತ್ತಂಬರಿ ಇದೆ, ಒಂದು ಸ್ವಲ್ಪ ಓಮ ಇದೆ ಇಲ್ಲಿ ನೋಡ್ಬೋದು, ಒಂದು ಸ್ವಲ್ಪ ಓಮ, ನಂತರ ಮೆಂತೆ ಇದೆ, ಓಮ ಮತ್ತು ಮೆಂತೆ. ಈ ಮೀನಿನ ಪದಾರ್ಥಗೆಲ್ಲ ಓಮ ಮೆಂತೆ ಆಗಿದ್ರೆ ಸ್ವಲ್ಪ ರುಚಿಯಾಗುತ್ತೆ. ಆನಂತರ ಒಂದು ಅರ್ಧ ಚಮಚೆಯಷ್ಟು ನಾವು ಕಾಳುಮೆಣಸನ್ನು ತಗೊಂಡಿದ್ದೇವೆ, ಇಲ್ಲಿ 1/2 ಚಮಚೆಯಷ್ಟು ಕಾಳುಮೆಣಸಿದೆ. 1 ಚಮಚೆ ಜೀರಿಗೆ ಇದೆ, 1 ಚಮಚೆ ಜೀರಿಗೆ ಇದು. ನಂತರ ಇಲ್ಲಿ ಒಂದು ಅರ್ಧ ಈರುಳ್ಳಿ ಇದೆ. ಇದು ನಾವು ಇದೆಲ್ಲ ಮಸಾಲೆ ಏನು ಮಾಡೋದಂದ್ರೆ ರುಬ್ಲಿಕ್ಕೋಸ್ಕರ, ಅರ್ಧ ಈರುಳ್ಳಿಯನ್ನು ಇಲ್ಲಿ ರುಬ್ಲಿಕ್ಕೋಸ್ಕರ. ಮತ್ತೆ ಒಂದು 7-8 ಬೆಳ್ಳುಳ್ಳಿ ಇದೆ, ಒಂದು ಸ್ವಲ್ಪ ಒಂದು ಲಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹುಳಿ ಇದೆ. ಓಕೆ, ಇದಿಷ್ಟು ನಾವು ಮಸಾಲೆ ರುಬ್ಬಿಲಿಕ್ಕೋಸ್ಕರ ಮಾಡುವಂಥದ್ದು. ಓಕೆ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ತೆಂಗಿನ ತುರಿ ಅಂತ ತಗೊಂಡಿದ್ದೇವೆ, ಒಂದು ಮೀಡಿಯಂ ಗಾತ್ರ ತೆಂಗಿನಕಾಯಿ ಇದು, ಸ್ವಲ್ಪ ತೆಂಗಿನಕಾಯಿ ಜಾಸ್ತಿ ಇದಕ್ಕೆ. ಒಂದು ಮೀಡಿಯಂ ಗಾತ್ರ ತೆಂಗಿನ ತುರಿಯನ್ನು ನಾವು ಇಲ್ಲಿ ಒಳ್ಳೆ ಇದು ಮಾಡಿ ಇಟ್ಟಿದ್ದೇವೆ, ಇದು ಮಸಾಲೆ ಜೊತೆ ಬ್ಲೆಂಡ್ ಮಾಡುವ. ಓಕೆ, ಮೊದಲನೇದಾಗಿ ಒಂದು ಬಾಣಲೆ ನಾವು ಒಲೆ ಮೇಲೆ ಇಟ್ಟಿದ್ದೇವೆ. ಈಗ ನಾವು ತಗೊಂಡಿರುವಂತ ಒಂದು ಮೆಣಸು, ಬಾಕಿ ಎಲ್ಲ ಇಂಗ್ರೀಡಿಯೆಂಟ್ಸ್ ಅನ್ನು ಹುರಿಲಿಕ್ಕಿದೆ. ಮೊದಲನೇದಾಗಿ ಮೆಣಸನ್ನು ಹುರಿಯುವ ಇಲ್ಲಿ. ಆದಷ್ಟು ಮೆಣಸನ್ನ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಟು ಹುರಿಯುವಂತದ್ದು. ಓಕೆ ಫ್ರೆಂಡ್ಸ್, ಇಲ್ಲ ಮೆಣಸನ್ನ ಹುರಿದಾಗಿದೆ. ಈಗ ನಾವು ತಗೊಂಡಿರುವಂತ ಎಲ್ಲ ಈ ಕೊತ್ತಂಬರಿ ಇರ್ಬೋದು, ಜೀರಿಗೆ ಇರ್ಬೋದು, ನಂತರ ತಗೊಂಡಿರುವ ಓಮ ಇರ್ಬೋದು, ಕಾಳು ಮೆಣಸು ಇರ್ಬೋದು, ಇದನ್ನೆಲ್ಲವನ್ನ ಹಾಕಿ ಹುರಿವ. ಈ ಮಸಾಲೆ ಹುರಿಯುವಾಗ ಸೂಪರ್ ಆಗಿ ಘಮ ಘಮ ಪರಿಮಳ ಬರುತ್ತೆ, ಮಸಾಲೆಯ ಪರಿಮಳ ಬಹಳ ಒಂದು ಸೂಪರ್ ಆಗತ್ತೆ ಅದು. ಓಕೆ ಫ್ರೆಂಡ್ಸ್, ಇಲ್ಲಿ ಮಸಾಲೆ ಎಲ್ಲ ಹುರಿದಾಗಿದೆ, ನೋಡ್ಬೋದು ಫಸ್ಟ್ ಕ್ಲಾಸ್ ಆಗಿದೆ. ಈಗ ಅದನ್ನೆಲ್ಲ ತೆಗೆಯುವ ನಾವು. ಈಗೊಂದ್ಸರಿ ಒಂದು ಈಗೊಂದು ಮಿಕ್ಸಿ ಜಾರ್ ಅನ್ನು ತಗೊಂಡು ನಾವು ಹುರಿದಿರುವ ಎಲ್ಲ ಮಸಾಲೆಯನ್ನು ಇಲ್ಲಿ ಸೇರಿಸುವ. ಓಕೆ ಫ್ರೆಂಡ್ಸ್, ಈಗ ಅರಶಿನ ಪುಡಿಯನ್ನು ಕೂಡ ಇಲ್ಲಿ ಆ್ಯಡ್ ಮಾಡುವ. ಅರಶಿನ ಪುಡಿಯನ್ನು ಆ್ಯಡ್ ಮಾಡಿ ನಾವು ತಗೊಂಡಿರುವಂಥ ಆಗಲೇ ಹೇಳಿರುವಂಥ ಒಂದು ಅರ್ಧ ಈರುಳ್ಳಿ, ನಂತರ ಹುಳಿ, ಅದೇ ರೀತಿ ಬೆಳ್ಳುಳ್ಳಿ ಸೇರಿಸಿ, ನಂತರ ಈಗ ತೆಂಗಿನ ತುರಿಯನ್ನು ಕೂಡ ಇಲ್ಲೇ ಸೇರಿಸುವ. ಸೇರಿಸಿ ಒಂದು ಸ್ವಲ್ಪ ನೀರನ್ನು ಹಾಕಿ ನೈಸಾಗಿ ಪೇಸ್ಟ್ ಮಾಡಿಕೊಡ್ಬೇಕು ಇದನ್ನು. ಓಕೆ ಫ್ರೆಂಡ್ಸ್, ಒಂದು ಮಣ್ಣಿನ ಬಿಸಲೆಯನ್ನು ನಾವು ಇಲ್ಲಿ ಒಲೆ ಮೇಲೆ ಇಟ್ಟಿದ್ದೇವೆ, ಮಣ್ಣಿನ ಪಾತ್ರೆ. ಇದೀಗ ನಾವು ರುಬ್ಬಿರುವ ಮಸಾಲೆಯನ್ನು ಹಾಕ್ತೇವೆ ನೋಡಿ, ಈ ಪ್ರಮಾಣದಲ್ಲಿ ನಾವು ನೈಸ್ ಮಾಡಿ ರುಬ್ಬಿದ್ದೇವೆ. ಆದಷ್ಟು ನೈಸ್ ಆದರೆ ಒಳ್ಳೆಯದು. ಇದು ಈಗ ಅದೇ ಮಿಕ್ಸಿ ಜಾರಿಗೆ ಒಂದು ಸ್ವಲ್ಪ ನೀರನ್ನು ಆ್ಯಡ್ ಮಾಡಿ ಆ ನೀರನ್ನು ಕೂಡ ಇಲ್ಲಿ ಹಾಕುವ ನಾವು. ಓಕೆ ಫ್ರೆಂಡ್ಸ್, ಈಗ ನಾವು ತಗೊಂಡಿರುವಂಥ ಈರುಳ್ಳಿಯನ್ನು ಆ್ಯಡ್ ಮಾಡುವ. ಮಸಾಲೆ ಹಾಕಿದ ನಂತರ ನಾವು 1/2 ಭಾಗದಷ್ಟು ಈರುಳ್ಳಿಯನ್ನು ಇಲ್ಲಿ ಆ್ಯಡ್ ಮಾಡಬೇಕು. ಒಂದು ಸ್ವಲ್ಪ ಉಪ್ಪನ್ನು ಹಾಕುವಂಥದ್ದು, ನಂತರ ಉಪ್ಪನ್ನು ಹಾಕುವಂಥ ಒಂದು ಪ್ರೊಸೆಸನ್ನು ಗಮನಿಸಿ, ಯಾಕೆಂದರೆ ಕೆಲವರು ಹೇಳ್ತಾರೆ ಉಪ್ಪೆ ಹಾಕಲಿಲ್ಲ ಅನ್ನೋಂಥದ್ದು. ಈಗೊಂದ್ಸರಿ ಮಿಕ್ಸ್ ಮಾಡಿ ನಂತರ ಒಂದು ಕುದಿ ಬರೆಸುವ, ಒಂದು ಬಾಯಿ ಮುಚ್ಚಳವನ್ನು ಹಾಕಿ ಒಂದು ಕುದಿ ಬರೆಸುವ. ಓಕೆ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ಮಸಾಲೆ ಎಲ್ಲ ಕುದಿ ಬರ್ತಾ ಇದೆ. ನಾವೀಗ ಮೀನನ್ನು ಆ್ಯಡ್ ಮಾಡಬೇಕು ಇದಕ್ಕೆ. ಫಸ್ಟ್ ಕ್ಲಾಸ್ ಆಗಿ ನಮ್ಮ ಮಸಾಲೆ ಎಲ್ಲ ಕುದಿ ಬಂದು ಅದರಲ್ಲಿ ಹಾಕಿರುವಂಥ ಈರುಳ್ಳಿ ಎಲ್ಲ ಒಳ್ಳೆ ಬೆಂದಿದೆ. ಈಗ ನಾವು ತಗೊಂಡಿರುವಂಥ ಮೀನನ್ನು
ಕ್ಲೀನ್ ಮಾಡಿಟ್ಟಿರುವಂತ ಬುಳಿಂಜಿರ್ ಮೀನಂತೆ ಇಲ್ಲಿ ಹಾಕುವ. ಇದು ಸಾರಾಗಿ ಮಾಡುವಂಥದ್ದು, ಸಾರು ಮಾಡಿದ್ರೆ ಒಳ್ಳೇದಾಗ್ತದೆ. ಇದು ನೋಡ್ಬೋದು ಎಲ್ಲ ಮೀನನ್ನು ನಾವಿಲ್ಲಿ ಆಡ್ ಮಾಡಿದ್ದೇವೆ. ಆಡ್ ಮಾಡಿದ ನಂತರ ಉಪ್ಪೆಲ್ಲ ಕಡಿಮೆ ಇದ್ರೆ ಒಂದು ಸ್ವಲ್ಪ ಹಾಕೊಳ್ಳಿ, ಫಸ್ಟ್ ಕ್ಲಾಸ್ ಆಗಿ ರೆಡಿ ಆಗತ್ತೆ ನಮ್ಮ ಪದಾರ್ಥ ಅಂತ ತೋರಿಸ್ತೇನೆ ನಾನು. ಒಂದು ಬಾಯಿ ಮುಚ್ಚಳವನ್ನು ಹಾಕಿ ಒಂದ್ಸರಿ ಕುದಿ ಬರೆಸುವ. ಓಕೆ ಫ್ರೆಂಡ್ಸ್, ನಮ್ಮ ಬೊಳಿಂಜಿರ್ ಮೀನಿನ ಪದಾರ್ಥ ರೆಡಿ ಆಗಿದೆ, ನೀವು ನೋಡ್ಬೋದು. ಓಕೆ ಫ್ರೆಂಡ್ಸ್, ಇಲ್ಲಿ ನೋಡಿ ಸೂಪರ್ ಬಂದಿದೆ. ಇದೇ ರೀತಿ ಮಸಾಲೆ ಪದಾರ್ಥ ಆಡ್ ಮಾಡಿ ನೀವು ಕೂಡ ಒಂದು ಬೊಳಿಂಜಿರ್ ಮೀನಿನ ಪದಾರ್ಥವನ್ನು ಮಾಡಿ ಸೂಪರ್ ಆಗತ್ತೆ. ಇದು ಆದಷ್ಟು ಖಾರ ಮಾಡಲಿಕ್ಕಿಲ್ಲ, ಊಟಕ್ಕಿರ್ಬೋದು ಮತ್ತೆ ಇನ್ನಿತರ ದೋಸೆ ಇದಕ್ಕೆಲ್ಲ ಸೂಪರ್ ಆಗತ್ತೆ. ಇದು ನೀವು ಕೂಡ ಟ್ರೈ ಮಾಡಿ, ಅದೇ ರೀತಿ ಯಾವ ರೀತಿ ಆಗಿದೆ ಅನ್ನುವಂತ ವಿಷಯವನ್ನು ಕಾಮೆಂಟ್ ಅಲ್ಲಿ ಬರೀರಿ. ಇನ್ನು ಮುಂದೆ ಕೂಡ ಇದೇ ರೀತಿ ಒಳ್ಳೊಳ್ಳೆ ವಿಡಿಯೋಗಳ ಜೊತೆ ಬರ್ತೀವಿ. ಥ್ಯಾಂಕ್ ಯು ವೆರಿ ಮಚ್. ವಂದೇ ಮಾತರಂ. ಅದೇ ರೀತಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ, ಅದರ ಕೆಳಗೆ ಕೊಟ್ಟಿರೋ ಲೈಕ್ ಬಟನ್ ಅನ್ನು ಪ್ರೆಸ್ ಮಾಡಿ, ವಿಡಿಯೋನ ಆದಷ್ಟು ಶೇರ್ ಮಾಡಿ. ನಿಮ್ಮೆಲ್ಲರ ಪ್ರೋತ್ಸಾಹ ಇದೇ ರೀತಿ ಇರಲಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀವಿ. ಥ್ಯಾಂಕ್ ಯು ವೆರಿ ಮಚ್. ವಂದೇ ಮಾತರಂ.